ಜಿಲ್ಲಾಧ್ಯಕ್ಷ ಚಂದಪ್ಪ ಕೊಳ್ಳೂರಾದ ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ ಈಗ ಮಳೆ ಸ್ವಲ್ಪ ಸ್ವಲ್ಪ ಮಳೆ ಆಗೈತಿ, ಏನೇ ಒಂದು ಸ್ವಲ್ಪ ಹಸಿ ಐತಿ, ಮುಂದೆ ಏನೋ ಬಿತ್ತಿದ್ರೆ ಮುಂದೆ ಬೆಳೆ ತುಲಾಕತಿ ಅಂತ ರೈತರು ಧೈರ್ಯ ಮಾಡ್ಕೊಂಡು ಇಟ್ಕೊಂಡು ಕುಂತಾರೆ. ಇವತ್ತು ಎಸ್ ಉಳ್ಳಾಗಡ್ಡಿ ಸೂರ್ಯಕಾಂತಿ ಎಲ್ಲ ಬಿತ್ತಕ್ಕ ರೆಡಿ ಆಗ್ಯಾರ. ರೆಡಿ ಆದ್ರೂ ಇವತ್ತು ಡಿ ಎ ಪಿ ಗೊಬ್ಬರ ಅಂತೂ ಎಲ್ಲೆಲ್ಲಿ ಹುಡ್ಕಾಡಿದ್ರು ಕೊಪ್ಪಳ ಹಾಕೋದು ಎಲ್ಲ ಕಡೆ ಸಿಗಲ್ಲ. ಇವತ್ತು ರೈತರು ತಿರುಗಾಡಿ ಹೈರಾಣ ಆಗ್ಯಾರ. ಹೈರಾಣ ಆದ್ರೂ ರೈತ ಸಂಪರ್ಕ ಕೇಂದ್ರದಾಗ ಇಲ್ಲ, ಎಲ್ಲಿ ಇಲ್ಲ, ವೀರ್ಯ ಗೊಬ್ಬರನೂ ಇಲ್ಲ, ಯಾವುದೋ ಗೊಬ್ಬರನೂ ಇಲ್ಲ, ಉಳ್ಕೇದ ಗೊಬ್ಬರ ಇಪ್ಪತ್ತು ಅದು ಸಿಕ್ತು ಅದು ಸಿಗ್ಬೋದು. ಇವತ್ತು ಗೊಬ್ಬರದ ಬಿಸಿ ಪಾಟಿಲ್ರಿ. ಇವತ್ತು ಬಿತ್ತ ಸಂದರ್ಭದಲ್ಲಿ ಗೊಬ್ಬರ ಚೆಕ್ ಸಿಗುತ್ತಂದ್ರೆ ಇವತ್ತು ಗೊಬ್ಬರದ ಏನೈತಿ ಆ ಸಂದಾಯ ಮಾಡ್ಬೇಕು ಬಿಸಿ ಪಾಟೀಲ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅದರ ಅವರು ಈಗ ಗಮಕ್ ತಗೊಂಡು ಇದನ್ನ ರೈತರಿಗೆ ಏನಾರು ಅನುಕೂಲ ಮಾಡ್ಕಲಿಕ್ಕೆ ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ರೈತರಿಗೆ ಬಿತ್ತೋದು ಕಷ್ಟ ಐತಿ, ಬಹಳಷ್ಟು ಕಷ್ಟ ಐತಿ. ರೈತರು ಗೊಬ್ಬರ ಇಲ್ಲ ಒಟ್ಟು ಗುರಿಗೆ ಹಾಕಾಗಲ್ಲ ಅಂತ ರೈತರು ಲೆಕ್ಕದಾಗ ಐತಿ. ಹಾಗಾಗಿ ಇವತ್ತು ಇಮಿಡಿಯೇಟ್ಲಿ ಇವತ್ತು ಗೊಬ್ಬರನ ಸಂದಾಯ ಮಾಡ್ಬೇಕು ಸರ್ಕಾರ ಅಂತ ನಾನು ಸರ್ಕಾರ ಒಂದು ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು.